ನಾಯಕರು, ವಕೀಲ ಸಂಘದ ಅಧ್ಯಕ್ಷರು, ಮಾಜಿ ಜೆಡಿಎಸ್ ನ ಅಧ್ಯಕ್ಷರು ಆದಂತ ನಮ್ಮ ಶಿವಣ್ಣನವರ 64ನೇ ಹುಟ್ಟುಹಬ್ಬ. ಬಹುಶಃ ಯಾವಾಗಲೂ ಇಷ್ಟು ವಿಜೃಂಭಣೆಯಿಂದ ಅವ್ರು ಮಾಡಿಲ್ಲ ಅಂತ ಅನ್ಸುತ್ತೆ. ಈ ಸಲ ಎಲ್ಲ ತಾಲೂಕಿನ ಆದ್ಯಂತ ಎಲ್ಲ ಜನಾಂಗದವರು ಸೇರಿ ಈ ಒಂದು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ನಾವು ಕೂಡ ಸ್ವಲ್ಪ ನಮ್ಮ ತಾಲೂಕಲ್ಲಿ ರಾಜಕೀಯಗಳಲ್ಲಿ ಸ್ವಲ್ಪ ವೈರತ್ವ ಅದು ಇದು ಇರುತ್ತೆ. ಬಟ್ ಇದು ಬೇರೆ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ ಹಂಗಿಲ್ಲ. ನಮ್ಮ ತಾಲೂಕಲ್ಲಿ ಬಹಳ ಉತ್ತಮವಾದಂಥ ತಾಲೂಕು. ಇಂಥವೆಲ್ಲ ಕಾರ್ಯಕ್ರಮಗಳೆಲ್ಲ ಒಟ್ಟಾಗಿ ಸೇರಿ ಅವರು ಇವರು ಅಂದೇ ಎಲ್ಲ ಸೇರಿ ಮಾಡ್ತಾ ಇರ್ತೀವಿ. ಇದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲಾ ನಮ್ಮ ಮುಖಂಡರುಗಳು ಬಂದು ಶಿವಣ್ಣ ಅವರ 64ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಇನ್ನಷ್ಟು ಹುಟ್ಟುಹಬ್ಬಗಳು ಆಚರಿಸ್ಕೊಳ್ಳಿ. 100 ವರ್ಷ ಆಯುಷ್ ಅವರಿಗೆ ದೇವರು ಕೊಟ್ಟು ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಕೂಡ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳ ಮುಗಿಸ್ತಾ ಇದ್ದೀನಿ. ನನಗೆ ಮಾರ್ಗದರ್ಶಕರು ಹಾಗೂ ನನ್ನ ಗುರುಗಳಾದಂತ ಆಲಂಗೂರು ಶಿವಣ್ಣನವರ 64ನೇ ವರ್ಷದ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿ ಅವ್ರಿಗೆ ಶುಭ ಕೋರೋದಕ್ಕೆ ಬಂದಿದ್ದೀವಿ. ನಾವು ಅವ್ರನ್ನ 64 ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ಯಾವಾಗ ಚೀರೋನದ ಹುಡುಕ, ಹಾಗಾಗಿ ಅವ್ರು 46 ಅಂತ ಹೇಳಿ ಸಂಬೋಧಿಸಬಹುದು. ಅದ್ರ ಜೊತೆಯಲ್ಲಿ ಹಾಗೆ ಈ ತಾಲೂಕಿನ ಒಕ್ಕಲಿಗ ಸಮಾಜ ಸಂಘದ ಅಧ್ಯಕ್ಷರಾಗಿ ಪಾರ್ಟಿ ಯಾವುದೇ ಇರ್ಬೋದು ಒಂದು ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರ್ಲಿಕ್ಕೆ ನಾವೆಲ್ಲರೂ ರಾಜೇಂದ್ರ ಗೌಡ ಇರ್ಬೋದು, ನಂದ್ ಕುಮಾರ್ ಇರ್ಬೋದು, ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಇರ್ಬೋದು, ನೀಲ್ಕಂಠಗೌಡ ಇರ್ಬೋದು, ಸೀನಣ್ಣ ಇರ್ಬೋದು, ಎಲ್ಲರೂ ಬಂದಿದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ. ಎಲ್ಲರೂ ಹಿರಿಯರು ಹೇಳ್ದಂಗೆ ನಾವೆಲ್ಲ ಶುಭಾಶಯ ಕೊಡ್ತಾ ಇದೀವಿ. ಸೀನಣ್ಣ ಒಬ್ಬರವ್ರ ಆಶೀರ್ವಾದ ಮಾಡ್ಲಿಕ್ಕೆ ಆಗೋದು. ಹಾಗಾಗಿ ಶುಭಾಶಯಗಳನ್ನ ಇನ್ನ 100 ವರ್ಷ ನೀವು ಇದೇ ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡು ಸ್ಮೈಲಿಂಗ್ ಇರೋ ಇದ್ದಂಗೆ ನೀವು ಸ್ಮೈಲ್ ಮಾಡ್ಕೊಂಡು ನಮ್ ಜೊತೆಯಲ್ಲಿ ಹುಲಿತರನೇ ಇರ್ಬೇಕು. ಅದೇ ಅದೇ ರೀತಿ ನಾನಾ ಬಿರುದುಗಳು ಕೊಡ್ತಾರೆ ನಿಮ್ಗೆ. ಯಾಕಂದ್ರೆ ಒಂದು ಮನುಷ್ಯ ಎಲ್ಲರ ಮಧ್ಯದಲ್ಲೂ ಅಸನ್ಮುಖಿಯಾಗಿರ್ಲಿಕ್ಕೆ ತುಂಬಾ ಕಷ್ಟ ಇರ್ತದೆ. ತುಂಬಾ ಜನ ತುಂಬಾ ರೀತಿಯಲ್ಲಿ ಮಾತಾಡ್ಕೊಬಂತಾರೆ ಶಿವಣ್ಣ ಬಗ್ಗೆ. ನಾವು ಒಂದು ಸಣ್ಣದ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಸಂದರ್ಭದಲ್ಲಿ ಯಾರಿಗೋ ಒಬ್ಬರಿಗೆ ತುಂಬಾ ಕಿಂಚಿತ್ ಪರ ರೀತಿಯಲ್ಲಿ ಮಾತಾಡಕ್ ಶುರು ಮಾಡಿದಾಗ ನನ್ನ ಬೆನ್ನೆಲುಬಿಗೆ ನಿಂತ್ಕೊಂಡು ನಮ್ಮುಡ್ಗ ಅಂತ ಹೇಳಿ ಎದೆ ಉಬ್ಬಿಸಿ ನಡೆಯೋ ತರ ಮಾಡ್ದ ಬೆನ್ತಟ್ಟಿ ಹೇಳ್ದಂತ ವ್ಯಕ್ತಿ ನಮ್ಮ ಆಲಂಗೂರು ಶಿವಣ್ಣವರು. ನಾನು ಜೀವನ ಪರ್ಯಂತ ಅವ್ರಿಗೆ ಋಣವಾಗಿರ್ತೇನೆ. ಯಾಕಂದ್ರೆ ಯಾವ್ದೋ ನಾವು ಏನಾದ್ರೂ ಮಾಡಿದ್ರೆ ಕೆಲ್ಸನ ನೆನ್ಸ್ಕೋಬೇಕಂತೆ. ಆ ನೆನ್ಸ್ ಮಾಡುವಂತ ಕೆಲ್ಸನ ಶಿವಣ್ಣವ್ರು ಅವಾಗ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವಾಗ್ಲೂ ನಮ್ಮ ನಾಯಕರೇ ಅವರು, ಇವತ್ತು ಮುಂದಿನ ದಿನಗಳಲ್ಲೂ ಅವ್ರ ನಾಯಕರೇ. ಅವರ ಮಾತಿಗೆ ನಾವು ಯಾವತ್ತೂ ಕಟ್ಟುಬದ್ಧವಾಗಿರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಂದು ಅವ್ರಿಗೆ ವಿಶ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ. ನಾಯಕರು, ವಕೀಲ ಸಂಘದ ಅಧ್ಯಕ್ಷರು, ಮಾಜಿ ಜೆಡಿಎಸ್ ನ ಅಧ್ಯಕ್ಷರು ಆದಂತ ನಮ್ಮ ಶಿವಣ್ಣನವರ 64ನೇ ಹುಟ್ಟುಹಬ್ಬ. ಬಹುಶಃ ಯಾವಾಗ್ಲೂ ಇಷ್ಟು ವಿಜೃಂಭಣೆಯಿಂದ ಅವ್ರು ಮಾಡಿಲ್ಲ ಅಂತ ಅನ್ಸುತ್ತೆ. ಈ ಸಲ ಎಲ್ಲ ತಾಲೂಕಿನ ಆದ್ಯಂತ ಎಲ್ಲ ಜನಾಂಗದವರು ಸೇರಿ ಈ ಒಂದು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ನಾವು ಕೂಡ ಸ್ವಲ್ಪ ನಮ್ಮ ತಾಲೂಕಲ್ಲಿ ರಾಜಕೀಯಗಳಲ್ಲಿ ಸ್ವಲ್ಪ ವೈರತ್ವ ಅದು ಇದು ಇರುತ್ತೆ. ಬಟ್ ಇದು ಬೇರೆ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ ಹಂಗಿಲ್ಲ. ನಮ್ಮ ತಾಲೂಕಲ್ಲಿ ಬಹಳ ಉತ್ತಮವಾದಂಥ ತಾಲೂಕು. ಇಂಥವೆಲ್ಲ ಕಾರ್ಯಕ್ರಮಗಳೆಲ್ಲ ಒಟ್ಟಾಗಿ ಸೇರಿ ಅವರು ಇವರು ಅಂದೇ ಎಲ್ಲ ಸೇರಿ ಮಾಡ್ತಾ ಇರ್ತೀವಿ. ಇದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲಾ ನಮ್ಮ ಮುಖಂಡರುಗಳು ಬಂದು ಶಿವಣ್ಣ ಅವರ 64ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಇನ್ನಷ್ಟು ಹುಟ್ಟುಹಬ್ಬಗಳು ಆಚರಿಸ್ಕೊಳ್ಳಿ. 100 ವರ್ಷ ಆಯುಷ್ ಅವರಿಗೆ ದೇವರು ಕೊಟ್ಟು ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಕೂಡ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳ ಮುಗಿಸ್ತಾ ಇದ್ದೀನಿ. ಆಲ್ರೆಡಿ
ಸ್ನೇಹಿತರಿಗೆ ನಾನು ಯಾವತ್ತು ಋಣಿಯಾಗಿರ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ಮುಳಬಾಗ ತಾಲೂಕಲ್ಲಿ ಯಾವುದೇ ಮೂಲೆಯಲ್ಲಿ ಅದು ಒಳ್ಳೆಯದಾಗ್ಬೋದು, ಕೆಟ್ಟದಾಗ್ಬೋದು, ಇನ್ನೊಂದಾಗ್ಬೋದು, ಯಾವುದೇ ಆಗ್ಬೋದು, ಅಚ್ಚುಕಟ್ಟಾಗಿ ಜನರಿಂದ ಲೀಡರ್ಸ್ಗೆ ಲೀಡರ್ ಜನಕ್ಕೆ ಮಾಡುವಂತ ಸೇತುವೆ ಅಂತ ಮಾಡ್ಕೊಂಡಿದ್ದೀನಿ. ನೀವು ಆ ಸೇತುವೆಯನ್ನು ತುಂಬ ಅಚ್ಚುಕಟ್ಟಾಗಿ ಇದಾಗೊಂಡು ಹೋಗ್ತಾರೆ. ಯಾಕಪ್ಪ ಅಂದ್ರೆ ನಾವು ಕೊಡುವಂತ ಸಂದೇಶ ನಿಮ್ಮ ಮುಖಾಂತರ ಜನಕ್ಕೆ ಹೋಗುತ್ತೆ. ಅದರಿಂದ ನಿಮಗೆ ನಾವು ಯಾವ ಆಭಾರಿಗಿರ್ಬೇಕು. ಯಾಕಪ್ಪ ಅಂದ್ರೆ ಫಸ್ಟ್ ಪಾಯಿಂಟ್, ಪ್ರೆಸ್ ಇಸ್ ಅ ಮೋರ್ ಇಂಪಾರ್ಟೆಂಟ್ ವೆಪನ್ ಇನ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಮುಳಬಾಗಲ ಕರ್ನಾಟಕ. ನಿಮ್ಮ ವೆಪನ್ ಏನಿದೆ, ನಿಮ್ಮ ಪೆನ್ನು AK-47 ತುಂಬಾ ಪವರ್ಫುಲ್ ಅದು. ಯಾಕಂದ್ರೆ ಏನೇ ಮಾತಾಡಲಿ ನಾವು ಏನ್ ಕೊಡ್ತೀವಿ ಸಂದೇಶ, ಅದನ್ನ ಮುಖಾಮುಖಿ ಡೈರೆಕ್ಟ್ ಆಗಿ ಇವ್ರು ಕೊಟ್ರೆ, ಯಾರಿಗೆ ಕೊಟ್ರೆ ಅಂದ್ರೆ ನಮ್ಮ ಪಬ್ಲಿಕ್ ಕೊಟ್ರೆ, ನಾನು ಯಾವತ್ತು ಹೇಳ್ತೀನಿ ನಾವು ಪಬ್ಲಿಕ್ಗೆ ಪ್ಲಸ್ ಪೊಲಿಟಿಷಿಯನ್ಸ್ಗೆ ನೀವು ಸೇತುವೆ ಇದ್ದಂಗೆ, ಆ ಸೇತುವೆ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಿಮ್ಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ. ಯಾಕಂದ್ರೆ ಇನ್ನು ಮುಂದೆ ಬೆಳಿಬೇಕು ನೀವು. ನಾವು ಒಂದೇ ಒಂದು ಮನವಿ ಏನಪ್ಪ ಅಂದ್ರೆ, ಅದು ಯಾವುದೇ ನ್ಯೂಸ್ ಯಾರೇ ಕೊಡ್ಲಿ, ನಾನು ಇನ್ನೊಬ್ಬ ಯಾರೇ ಕೊಡ್ಲಿ, ಏನು ಕೊಡ್ತೀವೋ ಅದನ್ನು ಸಂತರಿಸ್ತಾ ಇದ್ದೀರಾ. ಅದಕ್ಕೆ ನಾನು ನಿಜವಾಗಿ ನಿಮ್ಗೆ ಆಭಾರಿಯಾಗಿರ್ತೀನಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದು ಚಾನಲ್ಲೂ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಹೋಗ್ತಾ ಇದೆ, ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಸದಾ ನಿಮ್ಮ ಬಾಂಧವ್ಯ ನಮ್ಮಲ್ಲಿ, ನಮ್ಮ ಅಭಿಮಾನ ನಿಮ್ಮಲ್ಲಿ ಇರ್ತದೆ ಅಂತ ನನ್ನ ಆಭಾಸ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನೀವು ನಮ್ಮ ಬರ್ತ್ಡೇಗೆ ಬಂದು ಎಲ್ಲ ವಿಶ್ ಮಾಡಿದ್ದಕ್ಕೆ ನಿಮ್ಗೆ ಒನ್ಸ್ ಅಗೇನ್ ಫ್ರಮ್ ಹಾರ್ಟ್ ಟೈಮ್ ಟೆಲಿಂಗ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಒನ್ ಅಂಡ್ ಆಲ್. ಇಲ್ಲ, ಇದು ಏನಾಗುತ್ತೆ ಅಂದ್ರೆ ಇದು ಒಂದು ಹುಟ್ಟಿದಬ್ಬ ಕಾರ್ಯಕ್ರಮ. ಯಾಕಂದ್ರೆ ತಮಗೂ ಗೊತ್ತಿದೆ, ಸುಮಾರು ಒಂದು 2 ತಿಂಗಳ ಮುಂಚೆ ಒಂದು ಕಾರ್ಯಕ್ರಮ ಮಾಡಿದ್ದೆ. ಅದು ನನ್ನ ಸ್ವಂತ ಖಾಸಗಿ ಕಾರ್ಯಕ್ರಮ ಆಗಿತ್ತು. ಅದು ಅವಾಗ ನೀವು ನೋಡಿದ್ದೀರಾ, ಯಾರು ಇಲ್ಲ. ಇದು ಹುಟ್ಟಿದಬ್ಬ ಅಂದ್ರೆ ಏನಕ್ಕೆ, ಇದಕ್ಕೆ ಅಭಿಮಾನಕ್ಕೆ ಜಾತಿ ಇಲ್ಲ, ಅಭಿಮಾನಕ್ಕೆ ಪಕ್ಷ ಇಲ್ಲ, ಅಭಿಮಾನಕ್ಕೆ ತಾರತಮ್ಯ ಇಲ್ಲ. ಅದು ಹೆಂಗಸ ಗಂಡಸ ಇನ್ನೊಂದ ಇನ್ನೊಂದ ಮತ್ತೊಂದ ಮಗದೊಂದ ಅಂತ ಈ ಅಭಿಮಾನಕ್ಕೆ ನಾನು ಯಾವತ್ತೂ ಅದಕ್ಕೆ ಹೇಳ್ತಾರ ಅಭಿಮಾನ ಸಂಪಾದಿಸ್ಬೇಕು. ಆಮೇಲೆ ಬರ್ತಾರೆ ಎಲ್ಲ ಜನ ಹೇಳ್ತಾರಲ್ಲ ಐಶ್ವರ್ಯ ಬರಲಿ, ಐಶ್ವರ್ಯ ಬೇಕಾಗಿಲ್ಲ, ಜನ ಆಶೀರ್ವಾದ ನನಗೆ ಐಶ್ವರ್ಯ, ಇದಕ್ಕಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಇವ್ರ ಆಶೀರ್ವಾದ ಸಾಕು ನನಗೆ. ಈಗ ಬಂದಿದ್ದ ಏನಾದ್ರೂ ನಮ್ಮ ಕಷ್ಟ ಬಂದಾಗ ನಮ್ಮ ಅಭಿಮಾನ ಒಬ್ಬೊಬ್ಬ 10 ರೂಪಾಯಿ ಕೊಟ್ರೆ ನನಗೆ 1 ಕೋಟಿ ರೂಪಾಯಿ ಆಗುತ್ತೆ, ಅದಕ್ಕೆ ಐಶ್ವರ್ಯ ಬೇಕಾ? ಹಂಗಾಗಿ ಸಾಕು ಅವ್ರ ಅಭಿಮಾನ ನನಗೆ ಐಶ್ವರ್ಯ. ಅಲ್ಲ, ನಾನು ಪಕ್ಷದ ನಾಯಕನೇ, ಏನೇ ಮಾತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ನಾನು ಪಕ್ಷ ತೋರಿಸ್ಕೊಳ್ಳಲ್ಲ. ಹುಟ್ಟಿದ ಬಗ್ಗೆ ಪಕ್ಷಕ್ಕೆ ಸಂಬಂಧ ಏನಿದೆ, ಮದುವೆ ಆಗುತ್ತೆ, ಮೊನ್ನೆ ಮದುವೆ ಆಗಿತ್ತು, ಎಲ್ಲರೂ ನನ್ನ ಮಗಳ ಮದುವೆಗೆ ಬಂದಿದ್ದು. ಯಾವಾಗ ಈ ತಾವು ಕ್ವಶನ್ ಕೇಳ್ಬೇಕಂದ್ರೆ ನಾನು ಪಾರ್ಟಿ ಸಿಂಬಲ್ ಆಗಿ ಇನ್ನೊಬ್ರು ಬರ್ಬೇಕಲ್ಲ, ಅವ್ ಕ್ವಶನ್ ಕೇಳ್ಬೇಕು ಏನಿದೆ ಸಮಾಚಾರ. ಇಲ್ಲಿ ಪಕ್ಷನೇ ಇಲ್ಲ, ಎಲ್ಲಾನು ಸ್ನೇಹ ಸಂಬಂಧ ಬಂಧು ಬಳಗ ಸ್ನೇಹಿತರೆಲ್ಲ ಇರ್ತಾರೆ. ನಮ್ಮ ಐತಿಹಾಸಿಕಗಳೆಲ್ಲ ಬಂದಿದ್ದಾರೆ, ನೀವು ತಾವೇ ನೋಡಿದ್ದಾರೆ, ಎಲ್ಲವರು ಬಂದು ಹೋಗಿದ್ದಾರೆ. ಅದಕ್ಕೆ ನಾನು ಯಾವತ್ತು ಆಭಾರಿಯಾಗಿರ್ತೀನಿ.